ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಕೋಲಾರ ಜಿಲ್ಲೆಯ KJF ತಾಲೂಕಿನ ಬೇತ್ಮಂಗ್ಲ ಕ್ಷೇತ್ರದ ಹಾಲಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಬಂಗಾರಪೇಟ್ ತಾಲೂಕಿನ ಮಾಜಿ APMC ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ASSN ಸೊಸೈಟಿ ಮಾಜಿ ಸದಸ್ಯರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಸುಮಾರು 45 ವರ್ಷದಿಂದಲೇ ನಿರಂತರವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ Dr. V. Krishnamurthy ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು Dr. V. Krishnamurthy ಅಂತ ಕರೆಯಲ್ಪಡೋನು. ನಮ್ಮ ತಂದೆ Dr. K. Varman Swamy, ಎಲ್ರಿಗೂ ಚಿರಪರಿಚಿತರು. ಹಳೆಯ ಕಾಲದಲ್ಲಿ 1955 ಇಲ್ಲಿ ಅವರು ವೈದ್ಯ ವೃತ್ತಿ ಪ್ರಾರಂಭ ಮಾಡಿ ಎಲ್ಲ ಗ್ರಾಮಗಳಿಗೂ ಎಲ್ಲ ವಿಲೇಜಸ್ಗೂ, ಆಗಿನ ಕಾಲದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಇದ್ದ ಕಾರಣ ಬರೀ ಸೈಕಲಲ್ಲಿ ಹೋಗಿ ಓಡಾಡಿ ಸೇವೆ ಮಾಡಿ ಹೆಸರು ಗಳಿಸಿರ್ತಕ್ಕಂಥವರು. ಅವ್ರನ್ನ ಫಾಲೋ ಅಪ್ ಆಗ್ತಾ ನಾನು ಈಗ ನಮ್ಮ ವೈದ್ಯ ವೃತ್ತಿ ಅದೇ ರೀತಿ ಅದೇ ಸೇವಾ ಮನೋಭಾವದಲ್ಲೇ ಮಾಡ್ತಾಯಿದ್ದೀನಿ. ಎಲ್ರಿಗೂ ತಿಳಿದಂಥ ವಿಚಾರ. ಖಂಡಿತ ಸರ್. ಸರ್, ಪರ್ಟಿಕ್ಯುಲರ್ಲಿ ತಾವು ರಾಜಕೀಯ ರಂಗಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ದೀರಿ ಸರ್? ನಾನು ಪ್ರಾರಂಭದಲ್ಲಿ ರಾಜಕೀಯ ರಂಗ ಪ್ರವೇಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದವನಲ್ಲ. ನಾನು 70ರ ದಶಕದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ SLC ಓದ್ತಾ ಇದ್ದ ಕಾಲದಲ್ಲಿ ನಾವೆಲ್ಲ ಇಲ್ಲಿ ಯೂತ್ಸ್ ಎಲ್ಲ ನಾವು ಒಟ್ಟಿಗೆ ಸೇರ್ತಾ ಇದ್ವಿ. ಯೂತ್ಸಲ್ಲಿ ಎಲ್ಲರೂ ಒಂದು ವಿಧವಾದಂಥ ಒಂದು ಆಕರ್ಷಣೀಯವಾದ ಕೆಲಸಗಳು ಮಾಡಬೇಕು. ಮೊದಲ ಕಾಲದಲ್ಲಿ ಅದೇ ಗಣೇಶನ ಹಬ್ಬ ಅವೆಲ್ಲ ಸ್ಟಾರ್ಟ್ ಮಾಡೋದು ಆ ಥರ ಎಲ್ಲ ಬರ್ತಾ ಇತ್ತು. ಆಗ ಆ ಥರ ಪ್ರೇರೇಪಿತನಾಗಿ ಒಂದೊಂದು ಕಾರ್ಯಕ್ರಮಗಳು ಮಾಡ್ತಾ 1970ರ ದಶಕದಲ್ಲಿ ಮೊಟ್ಟ ಮೊದಲಿಗೆ ನಾವು ಪ್ರಾರಂಭ ಮಾಡಿದ್ದು ಕನ್ನಡ ರಾಜ್ಯೋತ್ಸವ ಬೇತ್ಮಂಗ್ಲದಲ್ಲಿ ಮಾಡಬೇಕು. ಆಕೆ ಎಲ್ಲೂ ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಸಣ್ಣ ಕಾರ್ ಇತ್ತು. ಆ ಕಾರ್ ಮೇಲೆ ಭುವನೇಶ್ವರಿಯನ್ನು ಇಟ್ಕೊಂಡು ಊರಿನ ಮೆರವಣಿಗೆ ಮಾಡಿ ಆವಾಗಲಿಂದ ನಾವು ಈ ಥರ ಆ್ಯಕ್ಟಿವಿಟೀಸ್ ಮಾಡಬೇಕನ್ನೋ ಉದ್ದೇಶದಿಂದ ಬರ್ತಾ ಅದೇ 70ರ ದಶಕದಲ್ಲಿ ಎಲ್ಲ ಹುಡುಗರ ಒಂದು ಇಚ್ಛೆ ಮೇರೆಗೆ ಮತ್ತು ನಮ್ಮ ತಂದೆಯವರ ಆಶೀಸ್ ಮೇರೆಗೆ ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡಿ ನಾನು ಆಗಲೇ 10ನೇ ತರಗತಿಯಲ್ಲಿದ್ದಾಗಲೇ ಪಂಚಾಯತಿ ಮೆಂಬರ್ ಆಗಿದ್ದೆ. ಹಾಗೆ ಆಗಿನ ಪ್ರಕಾರ ಏನು ಯಾವುದೇ ಅನುದಾನಗಳು ಸರ್ಕಾರದಿಂದ ಪಂಚಾಯತಿಗಳಿಗೆ ಬರ್ತಾ ಇರಲಿಲ್ಲ. ನಾವಿಲ್ಲಿರ್ತಕ್ಕಂಥ ಏನೋ ಟ್ಯಾಕ್ಸು ಅದು ಇದು ಮಾಡಿಕೊಂಡು ಇರೋದನ್ನು ಮಾಡಿಕೊಂಡು ಹೋಗ್ತಾ ಇದ್ವಿ. ಬರೀ ಸುಮ್ಮನೆ ಮೇಂಟೈನ್ ಮಾಡ್ತಾ ಇದ್ವಿ ಅಷ್ಟು, ವಿನಃ ಬೇರೆ ಯಾವುದೇ ಒಂದು ಅನುದಾನಗಳು ಇರಲಿಲ್ಲ ಆ ಸಂದರ್ಭದಲ್ಲಿ. ಹಾಗೆಯೇ ಮುಂದುವರಿಸ್ತಾ ಒಂದು 4-5 ವರ್ಷ ಆದಮೇಲೆ VSSN ಸೊಸೈಟಿಗೆ ನಾನು ಡೈರೆಕ್ಟರಾಗಿ ಸ್ಪರ್ಧೆ ಮಾಡಿ ಆಗಲೂ ಗೆದ್ದು ಬಂದೆ. ಆ ಸಣ್ಣ ವಯಸ್ಸಿನಲ್ಲೇ ಅದರಲ್ಲೂ ಭಾಗವಹಿಸಿ ಆಗ ನಮ್ಮ ಬೇತ್ಮಂಗ್ಲ ಬಸ್ ಸ್ಟ್ಯಾಂಡಲ್ಲಿ ಆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಆ VSSN ಸೊಸೈಟಿ ಇತ್ತು, ಆಫೀಸ್ ಇತ್ತು. ಅಲ್ಲಿ ಎಲ್ಲ ರೇಷನ್ನು ಗೊಬ್ಬರಗಳು ಕೊಡ್ತಾ ಇದ್ದಕ್ಕಂಥ ಒಂದು ಸಂಸ್ಥೆ ಅಲ್ಲಿತ್ತು. ನಮ್ಮ ಅಪ್ಪೋಜಿಗೌಡರು ಅಂತಿದ್ದರು, ಅವರ ಅಧ್ಯಕ್ಷತೆ ಇತ್ತು. ಆಗ ನಾನು ಅಲ್ಲಿ ಡೈರೆಕ್ಟ್ರು. ನಮ್ಮ ಸಂದರ್ಭದಲ್ಲೇ ಅಲ್ಲಿಂದ ಈಗಿರ್ತಕ್ಕಂಥ ನ್ಯೂಟೌನ್ ಕೋಲಾರ ರಸ್ತೆಯಲ್ಲಿ ಅದನ್ನು ಶಿಫ್ಟ್ ಮಾಡೋದಕ್ಕೆ ಜಮೀನನ್ನು ಅಲ್ಲಿ ಇದು ಮಾಡಿ ಮಾರ್ಕ್ ಮಾಡಿ ಆ ಸಂದರ್ಭದಲ್ಲಿ ನಾವು ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಅದು ಹಾಗೆ ಮುಂದುವರಿಸ್ತಾ ಒಂದು 5-6 ವರ್ಷ ಅದರಲ್ಲಿದ್ದೆ. 5 ವರ್ಷ ಇದ್ದೆ. ಆ ಸಂದರ್ಭದಲ್ಲಿ ಕೆಲವೆಲ್ಲನೂ ಇಂಟೀರಿಯರ್ ಸಣ್ಣ ಸಣ್ಣ ಗ್ರಾ ಏನೋ ಆವಾಗೆಲ್ಲ 3,000, 4,000, 5,000 ಇಷ್ಟೇ ಲೋನ್ ಕೊಡ್ತಾ ಇದ್ದಿದ್ದು. ಆವಾಗ ಕೆಲವರಿಗೆಲ್ಲ ಉಪಯೋಗ ಮಾಡಿಕೊಟ್ಟಿದ್ದೀವಿ. ಆಯಿತು. ಅದಾದಮೇಲೆ ಒಂದು 10-15 ವರ್ಷ ಕಾಲ ರಾಜಕೀಯದಿಂದ ಸ್ವಲ್ಪ ದೂರ ಉಳಿದು ಬರೀ ನನ್ನ ವೈದ್ಯ ವೃತ್ತಿಯಲ್ಲಿ ಮಾತ್ರ ನಾನು ಕಾನ್ಸಂಟ್ರೇಷನ್ ಇಟ್ಕೊಂಡು ಯಾವುದೋ ಎಲೆಕ್ಷನ್ಸ್ ಆಗಲಿ ಅದಾಗಲಿ ಬಂದಾಗ ಸುಮ್ಮನೆ ಬ್ಯಾಕ್ಗ್ರೌಂಡಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ನಾನು ಆ್ಯಕ್ಟಿವ್ ಆಗಿ ರಾಜಕೀಯದಿಂದ ಸ್ವಲ್ಪ ದೂರ ಉಳಿದಿದ್ದೆ. ಆ ಸಂದರ್ಭದಲ್ಲಿ ನನ್ನ ವೈದ್ಯ ವೃತ್ತಿಯನ್ನು ಡೆವಲಪ್ ಮಾಡಿಕೊಂಡು ನಾನು ಇದಕ್ಕೆ ಬರೋಕ್ಕೆ ಮೊದಲು KJF First Grade College ವಿದ್ಯಾಭ್ಯಾಸ ಮಾಡಿದ್ದೀನಿ. ಒಂದು ಏನು ಪದವೀಧರ ಹಂತದವರೆಗೂ ವಿದ್ಯಾಭ್ಯಾಸ ಮಾಡಿದ್ದೀನಿ. ಅದಾದಮೇಲೆ ನಮಗೆ ನಮ್ಮ ಸರ್ಕಾರ ಗೌರ್ಮೆಂಟ್ KUP ಬೋರ್ಡಿಂದ ನಾವು ಟ್ರೆಡಿಷ್ನಲ್ ಪ್ರಾಕ್ಟೀಷನರ್ಸ್ ಯಾರಿದ್ದೀವಿ, ಯಾರು ವಂಶಪಾರಂಪರ್ಯ ಮಾಡ್ತಾ ಇದ್ದೀವಿ, ಆ ಬೇಸ್ ಮೇಲೆ ನಮಗೆಲ್ಲ ರಿಜಿಸ್ಟ್ರೇಷನ್ಸ್ ಕೊಟ್ಟು ನೀವು ನಿಮ್ಮ ಪದ್ಧತಿನಲ್ಲಿ ನೀವು ಮಾಡ್ಕೋಬೋದು ಅಂತ ಪರ್ಮಿಷನ್ನು ಮತ್ತು ನಮಗೆ ಸರ್ಟಿಫಿಕೇಟು ಸರ್ಕಾರದಿಂದ ಬಂತು.
ಬಂದಾದ್ಮೇಲೆ ಹಾಗೆ ನಾನು ಡೆವಲಪ್ ಮಾಡ್ತಾ ವೈದ್ಯ ವೃತ್ತಿನಲ್ಲೇ ಮುಂದುವರಿಸ್ತಾ ಅದೇ ವಿಧವಾದಂಥ ಸೇವೆ, ಅದೇ ವಿಧವಾದಂಥ ಬಡ ಜನಗಳಿಗೆ ಬೇಕಾದಂಥ ಕೆಲವು ಸಾರಿ ಐ ಆಪರೇಷನ್ಸು, ನಮ್ಮ ಶಂಕರ್ ನೇತ್ರಾಲಯದಲ್ಲಿ ಅವ್ರ ಮುಖಾಂತರ ಇಲ್ಲಿ ಕಣ್ಣಿನ ಕ್ಯಾಂಪ್ಸ್ ಎಲ್ಲ ಮಾಡಿಸಿದ್ದೀನಿ, ಆಯುರ್ವೇದ ಕ್ಯಾಂಪ್ ಮಾಡಿದ್ದೀನಿ, ಜನಗಳಿಗೆ ಉಪಯೋಗ ಆಗ್ತಕ್ಕಂಥ ಸಂದೇಶಗಳನ್ನೆಲ್ಲ ಕೆಲವು ಸಾರಿ ನಾನು ಕೊಟ್ಟಿದ್ದೆ. ಈಗ ಅದಾದಮೇಲೆ ಮತ್ತೆ ನಾನು ಮೊದಲ ಪ್ರವೇಶ ಮಾಡಿದ್ದು ಬಂಗಾರಪೇಟೆ ಎ ಪಿ ಎಮ್ ಸಿ ಕಂಟೆಸ್ಟ್ ಮಾಡಿದೆ. ಎ ಪಿ ಎಮ್ ಸಿ ಕಂಟೆಸ್ಟ್ ಮಾಡಿ ಅಲ್ಲಿ ಗೆದ್ದು ಬಂದು ಅಲ್ಲಿ 4 ವರ್ಷ ಅದರಲ್ಲಿ ಸೇವೆ ಮಾಡ್ತಾ ಮಾಡ್ತಾ ಕೊನೆ ನಾನು 5ನೇ ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಆದೆ. ಅಧ್ಯಕ್ಷನಾದಮೇಲೆ ನಮ್ಗೆ ಒಳ್ಳೆ ಸೆಕ್ರೆಟ್ರಿ ಸಿಕ್ಕಿದ್ರಲ್ಲಿ, ಸ್ಟಾಫ್ ಒಳ್ಳೆ ಸ್ಟಾಫ್ ಸಿಕ್ಕಿತ್ತು. ರಾಮಚಂದ್ರ ಅನ್ನೋರು ಅಲ್ಲಿ ಡೈರೆಕ್ಟರ್ ಆಗಿದ್ದರು ಬೆಂಗಳೂರು ಮಂಡಳಿಯಲ್ಲಿ. ಇವರೆಲ್ಲರ ಸಹಕಾರದಿಂದ ನಾವು ಬೆಂಗಳೂರಿಗೆ ಓಡಾಡಿ ಮಾಡಿ ನಮ್ಮ ಒಂದು ಆ ಪೀರಿಯಡಲ್ಲೇ ಬಂಗಾರಪೇಟೆಗೆ ಟೊಮೆಟೋ ಮಾರ್ಕೆಟ್ ತಂದಿದ್ದು, ಪೂರ್ತಿ ಕನ್ಸ್ಟ್ರಕ್ಷನ್ ಆಗಿದ್ದು, ಕಂಪ್ಲೀಟ್ ಮಾಡಿ ಓಪನ್ ಮಾಡಿ ಮತ್ತು ಅಲ್ಲಿ ಮೀಟಿಂಗ್ ಹಾಲು, ಈಗ ನಡೀತಾ ಇರ್ತಕ್ಕಂಥ ಮೀಟಿಂಗ್ ಹಾಲು ನಾನೇ ಮಾಡಿದ್ದು. ನಮ್ಮ ಪೀರಿಯಡಲ್ಲಿ ಆಗಿದ್ದು ಮೊದಲು ಕೊನೆಯ ಮೀಟಿಂಗ್ ಅಲ್ಲಿ ಮಾಡಿ ಮುಗಿಸಿ ನಾವು ಆಚೆ ಬಂದಿದ್ದು. ನಮ್ಮ ಇದ್ದ ಪೀರಿಯಡಲ್ಲಿ ಇಷ್ಟೆಲ್ಲ ನಾವು ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಅದು ಆಮೇಲೆ ಈಗ ನಡ್ಕೊಂಡು ಹೋಗ್ತಾ ಇದೆ. ಅದಾಯಿತು. ಅದಾದಮೇಲೆ ಸರಿ, ಇಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಶಾಸಕರ ಜೊತೆಗೆ ಓಡಾಡ್ತಾ ಈ ಸಣ್ಣ ಪುಟ್ಟ ಏನೋ ಬೇಕಾಗಿರ್ತಕ್ಕಂಥವ್ರಿಗೇನೋ ಸಹಕಾರ ಸಹಾಯ ಮಾಡ್ತಾ, ಮೊನ್ನೆ ಎಲೆಕ್ಷನ್ಸಲ್ಲಿ ಲಾಸ್ಟ್ ಎಲೆಕ್ಷನ್ಸಲ್ಲಿ ಪಕ್ಷದಿಂದ ನೀವು ಕಂಟೆಸ್ಟ್ ಮಾಡಲೇಬೇಕು ತಾಲೂಕು ಪಂಚಾಯತಿಗೆ ಅಂತ ಆದೇಶ ಬಂದು ಶಾಸಕರ ಒಂದು ಅಭಿಪ್ರಾಯ ಮೇರೆಗೆ ನಾನು ಕಂಟೆಸ್ಟ್ ಮಾಡಿದೆ. ಮಾಡಿದ್ರೆ ಅಪೂರ್ವಭೂತ ಬೆಂಬಲ ಸಿಕ್ತು, ನನಗೆ ಗೆದ್ದು ಬಂದೆ. ಈಗ ಹಾಲಿ ಸಿಟ್ಟಿಂಗ್ ಪಂಚಾಯತಿ ತಾಲೂಕು ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೆ. ಸರ್, ಈಗ ತಾವು ಈಗ ತಾಲೂಕು ಪಂಚಾಯತಿ ಮೆಂಬರ್ ಆಗಿ ಸುಮಾರು 3 ವರ್ಷ ಕಾಲಾವಧಿ ಕಂಪ್ಲೀಟ್ ಆಗಿದೆ. ಈ 3 ವರ್ಷ ಕಾಲಾವಧಿಯಲ್ಲಿ ತಾವು ಈಗ ತಮ್ಮ ಒಂದು ಬೇತ್ಮಂಗಲ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಾ ಸರ್? ಒಳ್ಳೆ ಪ್ರಶ್ನೆ. ತಾಲೂಕು ಪಂಚಾಯತಿ ಸದಸ್ಯರು ಅಂದ ಮಟ್ಟಕ್ಕೆ ಭಾಳಷ್ಟು ಜನ ತಾಲೂಕು ಪಂಚಾಯತಿ ಮೆಂಬರ್ಗಳಿಗೆ ಏನು ಕೆಲಸ ಇಲ್ಲದೆ ಓಡಾಡ್ತಾ ಇರ್ತಾರೆ. ಯಾಕೆ, ಏನು ತಾಲೂಕು ಪಂಚಾಯತಿ ಏನು ಮಾಡ್ತಾ ಇದ್ದಾರೆ, ಒಬ್ಬ ಪಂಚಾಯತಿ ಮೆಂಬರ್ ಮಾಡಿದಷ್ಟು ಕೂಡ ತಾಲೂಕು ಮಟ್ಟದಲ್ಲಿ ಇರೋರು ಮಾಡಲ್ವಲ್ಲ ಅನ್ನೋ ಕ್ವಶನ್ ಮಾರ್ಕು ಜನಗಳಲ್ಲಿ ಇದೆ. ಯಾಕಿದೆ, ಅಲ್ಲಿನ ಪರಿಸ್ಥಿತಿ ಏನು, ಯಾಕೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನಮಗೆ? ಮೊದಲನೇ ಮೇನ್ ಡ್ರಾಬ್ಯಾಕ್ ಬಂದು ಸರ್ಕಾರದಿಂದ ಪಂಚಾಯತಿಗಳಿಗೆ ಅನುದಾನ ಬರ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ. ಮೊದಲು ನಾವು ಬರೋಕ್ಕೆ ಮೊದಲು 14 ಫೈನಾನ್ಸ್ ಬರ್ತಾ ಇತ್ತು. ಹೆಚ್ಚು ಕಡಿಮೆ ಒಂದು ಪಂಚಾಯತಿಗೆ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಅಷ್ಟು ಬರೋದು. ಆ ಅನುದಾನನ ತೆಗೆದು ಡೈರೆಕ್ಟಾಗಿ ಪಂಚಾಯತಿಗೆ ಸೇರಿಸ್ಬಿಟ್ರು. ಈಗ ಪಂಚಾಯತಿಗೆ ಡೈರೆಕ್ಟಾಗಿ 14ನೇ 14 ಫೈನಾನ್ಸ್ ಬರೋದ್ರಿಂದ ನಮಗೆ ಅನುದಾನ ಪೂರ್ತಿ ಇಲ್ಲ. ಒಬ್ಬ ಮೆಂಬರ್ಗೆ ಅಕಸ್ಮಾತ್ ಬಂದಿರ್ತಕ್ಕಂಥ ಅನುದಾನದಲ್ಲಿ ನಾವು ಶೇರ್ ಮಾಡಿಕೊಂಡ್ರೆ, 27 ಜನ ಶೇರ್ ಮಾಡಿಕೊಂಡ್ರೆ 4.5 ಲಕ್ಷದಿಂದ 5 ಲಕ್ಷ ರೂಪಾಯಿ ಒಳಗಡೆನೆ ಬರುತ್ತೆ ಪ್ರತಿ ಒಬ್ಬ ಪಂಚಾಯತಿ ಸದಸ್ಯನಿಗೆ, ತಾಲೂಕು ಪಂಚಾಯತಿ ಸದಸ್ಯನಿಗೆ. ಆ ತಾಲೂಕು ಪಂಚಾಯತಿ ಸದಸ್ಯ ಪೂರ್ತಿ 4.5 ಲಕ್ಷ ಒಂದು ಕಡೆ ಕೆಲಸ ಮಾಡೋ ಹಾಗಿಲ್ಲ, ಅದಕ್ಕೆ ಪೂರ್ತಿ ನಾರ್ಮ್ಸ್ ಕೊಟ್ಟಿದ್ದಾರೆ. ಎಸ್ ಸಿಗೆ ಇಷ್ಟು ಮಾಡಬೇಕು, ಅಂಗವಿಕಲರಿಗೆ ಇಷ್ಟು ಮಾಡಬೇಕು, ಹಿಂದುಳಿದ ವರ್ಗದವ್ರಿಗೆ ಇಷ್ಟು ಮಾಡಬೇಕು, ಜನರಲ್ಗೆ ಇಷ್ಟು ಮಾಡಬೇಕು, ಏನು ನಮ್ಮ ಇವರು ಯಾರು ಮುಸ್ಲಿಂ ಮೈನಾರಿಟೀಸ್ಗೆ ಇಷ್ಟು ಮಾಡಬೇಕು. ಒಬ್ಬ ಅಂಗವಿಕಲನಿಗೆ 7,000ದಲ್ಲಿ ಮಾಡು ಅಂದರೆ 7,000ದಲ್ಲಿ ಸೈಕಲ್ ಟ್ಯೂಬ್ ಬರೋದಿಲ್�ಲ ಟೈರ್ ಬರಲ್ಲ, ಹೆಂಗೆ ಒಬ್ಬ ಅಂಗವಿಕಲನಿಗೆ ನಾವು ಮಾಡೋಕ್ಕಾಗುತ್ತೆ? ಅದರಿಂದ ನಾವು 2-3 ಸೇರಿ ಒಂದೊಂದು ಅನುದಾನ ಎಲ್ಲ ಒಬ್ರಿಗೆ ಕೊಟ್ಟು ಒಂದೊಂದು ಕಡೆ ಒಬ್ಬೊಬ್ರಿಗೆ ಏನೋ ಒಂದು ವಿಧವಾದಂಥ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀವಿ. ಈಗ ಬೇತ್ಮಂಗಲದಲ್ಲಿ ನಾನು ಬಂದಮೇಲೆ 3 ವರ್ಷಕ್ಕೆ 3 ಅನುದಾನಗಳು ಬಂದಿದ್ದೇವೆ. 4.5 ಲಕ್ಷ 4.5 ಲಕ್ಷ 4.5 ಲಕ್ಷ ಅಷ್ಟು ಬಂದಿದೆ. ಮೊದಲನೇ ಆದ್ಯತೆ ನಾನು 2-3 ಸಾರಿಯಿಂದನೂ ನಮ್ಮ ನ್ಯೂ ಟೌನ್ ಸ್ಕೂಲಲ್ಲಿ 2 ವರ್ಷ 1.5 ಲಕ್ಷ ಮಾಡಿ 2 ರೂಮ್ಸ್ನ ರಿಪೇರಿ ಮಾಡಿ ದುರಸ್ತಿ ಮಾಡಿದೆ. ಮಕ್ಕಳು ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಸೋರ್ತಾ ಇತ್ತು ಪೂರ್ತಿ ಮಕ್ಕಳು, ಫ್ಲೋರಿಂಗ್ ಎಲ್ಲ ಇರಲಿಲ್ಲ, ಡೋರ್ಸ್ ಎಲ್ಲ ಇರಲಿಲ್ಲ. ಇರೋ ಅನುದಾನದಲ್ಲಿ 1.5 ಲಕ್ಷ ಮಾಡಿದ್ದೀನಿ. 2 ಪೈಪ್ ಲೈನ್ ಮಾಡಿಸಿದ್ದೀನಿ ಎ ಡಿ ಕಾಲೋನಿಗೆ, ಗೋಶಿನ ಕೆರೆಯಿಂದ ಎ ಡಿ ಕಾಲೋನಿ ಒಳಗೆ 2 ಸಾರಿ ಪೈಪ್ ಲೈನ್ ಮಾಡಿಸಿದ್ದೀನಿ. 1 ಈ ಸಿನಿಮಾ ಥಿಯೇಟರ್ ಇರ್ತಕ್ಕಂಥ ಭಾಗದಲ್ಲಿ 1 ಡ್ರೈನೇಜ್ ಮಾಡಿಸಿದ್ದೀನಿ. ಈ ಹೋದ ಸಾರಿ ಅನುದಾನದಲ್ಲಿ ಪೈಪ್ ಲೈನಿಂದ ಪೊಲೀಸ್ ಕ್ವಾರ್ಟರ್ಸ್ ಒಳಗಡೆ ಹೋಗೋದಕ್ಕೆ
ಮೊನ್ನೆ ಮಣ್ಣು ರೋಡಲ್ಲೇ ಹೋಗ್ತಾ ಇದ್ರು. ಅದಕ್ಕೆ ಪೂರ್ತಿ ಕಾಂಕ್ರೀಟ್ ಒಂದಷ್ಟು ಎಷ್ಟು ಅನುದಾನ ಇದೆಯೋ 75,000 80,000 ಅನುದಾನ ಬಂತು. ಅಷ್ಟರ ಮಟ್ಟಿಗೆ ಹೋದ್ರಲ್ಲಿ ಮಾಡಿಸಿದ್ದೀನಿ. ಈ ಸಾರಿ ಇದನ್ನು ಮಾಡಿಲ್ಲ, ಇನ್ನು ಈಗ ಅಪ್ರೂವಲ್ ಹೋಗಿದ್ದಾವೆ, ಇನ್ನು ಯಾರೂ ಮಾಡಿಲ್ಲ. 2 ಸಾರಿ ನಾನು ನಿಮ್ಮ ಅನುದಾನ ಬಂದಿರೋದು, 2 ಸಾರಿ ಮಾಡಿಸಿ ಅಷ್ಟು. ಕೆಲವು ಸಾರಿ 4-5 ದೀಪಗಳು ಬಂದಿತ್ತು ನನಗೆ, ಕೆಲವು ಸಾರಿ ದೇವಸ್ಥಾನಗಳ ಕಡೆನೋ ಎಲ್ಲಿ ಇಲ್ಲಿ ಎಲ್ಲಿ ಬೇಕಾಗಿತ್ತು ಅಲ್ಲಿ ಅವುಗಳನ್ನು ಕೊಟ್ಟು ವ್ಯವಸ್ಥೆ ಮಾಡಿದ್ದೀನಿ. ನಮಗೆ ಇಷ್ಟೇ ಲಿಂಕ್ ಇರ್ತಕ್ಕಂಥದ್ದು. ನಾವು ಇದಕ್ಕೆ ಮೇಲೆ ಪಂಚಾಯತಿನಲ್ಲಿ ಮಾಡಬೇಕಾಗಿರೋದು, ಇಲ್ಲಿನ ಪಂಚಾಯತಿ ಏನು ಮಾಡ್ತಾ ಇದೆ ನಾವಲ್ಲಿ ಸೂಪರ್ವಿಷನ್ ಮಾಡ್ಬೋದು. ಒಂದು ಎಲ್ಲ ಅಧಿಕಾರಿಗಳು ನಮ್ಮ ಮೀಟಿಂಗ್ ಬರ್ತಾರೆ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಡೆವಲಪ್ ಆಗಿದೆ ಅಂತ ನಾವು ಬರೀ ಅಲ್ಲಿ ಲೆಕ್ಕಾಚಾರ ನಡ್ಬೋದು, ವಿನಃ ನಮ್ಮ ಕೈಗೆ ಬರೋದು ಇಲ್ಲ, ನಾವು ಮಾಡೋಕ್ಕಾಗೋದು. ಖಂಡಿತ ಸರ್. ಅದೇ ರೀತಿ ತಾವೊಂದು ಎಜುಕೇಟೆಡ್ ಆಗಿ, ಹಾಗೆ ನಾವು ಕೂಡ ಒಂದು ಖುದ್ದಾಗಿ ಒಂದು ರೈತರಾಗಿದ್ದೀರ. ಹೌದು, ರೈತರಾಗಿ ತಮ್ಮ ಒಂದು ಕ್ಷೇತ್ರದಲ್ಲಿ ಬರ್ತಕ್ಕಂಥ ರೈತರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರ ಸರ್? ರೈತರಿಗೆ ಡೈರೆಕ್ಟ್ ಆಗಿ ನಾವು ಅನುಕೂಲ ಮಾಡೋದಕ್ಕಿಂತ ಸೊಸೈಟಿ, ನಮಗೆ ಈ ನಮ್ಮ ವ್ಯವಸಾಯ ಉತ್ಪನ್ನ, ಇದಕ್ಕೆ ನಮ್ಮ ಗ್ರಾಮ ಸೇವಕರು ಇವರಿದ್ದಾರೆ, ನಮ್ಗೆ ಅಲ್ಲಿ ಅನುದಾನ ಬರೋದಿಲ್ಲ, ಬಟ್ ಇದು ಬರುತ್ತೆ, ಏನು ವಿಚಾರಗಳು ಬರ್ತವೆ, ಯಾವ ರೈತರಿಗೆ ಏನೇನು ಸೌಲಭ್ಯ ಬರ್ತವೆ, ರೈತರು ಏನೇನು ತಗೋಬೋದು, ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಬರ್ಬೋದು ಅನ್ನೋ ಮಾಹಿತಿ ನಮಗೆ ಸಿಗುತ್ತೆ. ಆ ಮಾಹಿತಿನ ನಾವು ರೈತರು ಕೊಡ್ಬೋದು. ನೋಡಿ, ಈ ಥರ ನಿಮಗೆ ಟಾರ್ಪಾಲ್ ಬಂದಿದ್ದು ತಗೊಳ್ರಿ, ನಿಮಗೆ ಲೋನ್ ಸಿಗುತ್ತೆ ತಗೊಳ್ರಿ, ಫಾರ್ಮ್ ಹೌಸ್ ಬರ್ತಾರೆ, ಈ ಥರ ಏನಾದರೂ ನಾವು ಸಜೆಷನ್ ಮಾಡ್ಬೋದು ಸಹ. ನಾವು ಡೈರೆಕ್ಟಾಗಿ ಅವ್ರಿಗೆ ಮಾಡೋ ಸಹಾಯ ಮಾಡುವಂಥ ವಿಚಾರಗಳು ಯಾವುದೂ ಇಲ್ಲ. ಅಂದರೆ ಬೇರೆ ಇಲಾಖೆಗಳಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಅವ್ರಿಗೆ ನಾವು ತಿಳಿಸ್ಬೋದು, ಅವಕಾಶ ಮಾಡ್ಕೊಡ್ತೀವಿ. ಖಂಡಿತ, ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಅದೇ ರೀತಿ ತಮ್ಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮತ್ತೆ ಅಂಗವಿಕಲರಿಗೆ ಏನು ಅನುಕೂಲ ಮಾಡ್ತೀವಿ? ಅಂಗವಿಕಲರಿಗೆ ನಮಗೆ ಬರ್ತಕ್ಕಂಥ ಅನುದಾನದಲ್ಲಿ ನಾವು ಏನಿದೆ ಅದನ್ನು ನಾವು ಅವ್ರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮಹಿಳೆಯರಿಗಾಗಿ ಅಂತ ನಮಗೇನು ಅನುದಾನ ಬರುತ್ತಿಲ್ಲ. ಈಗೆಲ್ಲ ಸ್ವಸಸ್ತಿ ಸಹಾಯ ಗುಂಪುಗಳು ಇದ್ದಾವೆ. ಆ ವಿಧದಲ್ಲಿ ನಾವು ಡೈರೆಕ್ಟಾಗಿ ಅವರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ನಮ್ಮ ಮುಖಾಂತರ ಆಗುವಂಥದ್ದು ಏನಿಲ್ಲ. ನಾವು ಸೋಷಿಯಲ್ ವರ್ಕ್ ಆಗಿ ಕರ್ಕೊಂಡು ಹೋಗ್ಬೋದು, ಏನೋ ಒಂದು ತಿಳುವಳಿಕೆ ಕೊಟ್ಟು ಮಾಡ್ಬೋದು. ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಡೈರೆಕ್ಟಾಗಿ ನಾವು ಮಾಡೋದಕ್ಕೆ ನಮ್ಗೆ ಅನುದಾನಗಳಾಗಲಿ ವ್ಯವಸ್ಥೆಗಳಾಗಲಿ ಇಲ್ಲ. ಖಂಡಿತ ಸರ್. ಅದೇ ರೀತಿ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದ ಶಿಕ್ಷಣ ಮತ್ತು ಸ್ವಚ್ಛತೆ ಅತಿ ಮುಖ್ಯ ಪಾತ್ರ. ಹೌದು, ತಾವು ಕೂಡ ಒಂದು ಹೈಲಿ ಎಜುಕೇಟೆಡ್ ಆಗಿ ನಿಮ್ಮ ಕ್ಷೇತ್ರದಲ್ಲಿ ತಾವು ಶಿಕ್ಷಣಕ್ಕೆ ಹಾಗೂ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದಾರೆ ಸರ್? ಅದಕ್ಕೆ ಸ್ವಚ್ಛತೆ ಅಂದ್ರೇನು, ಅದು ಸಹ ಪೂರ್ತಿ ಸ್ವಚ್ಛತೆಯ ಬಗ್ಗೆ ಗ್ರಾಮ ಪಂಚಾಯಿತಿಗಳಿಗೆ ಅದರ ಪೂರ್ತಿ ಅಧಿಕಾರ ವ್ಯವಸ್ಥೆ ಕಂಪ್ಲೀಟ್ ಗ್ರಾಮ ಪಂಚಾಯಿತಿ ಸದಸ್ಯನ ಹತೋಟಿನಲ್ಲಿರುತ್ತೆ. ಈಗ ಸ್ವಚ್ಛತೆ ಮಾಡಬೇಕಾದ್ರೆ ಇಲ್ಲಿನ ಒಂದು ಆಟೋ ವ್ಯವಸ್ಥೆ ಎಲ್ಲ ಕಲೆಕ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳು ಇವೆಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ಮಾಡ್ಬೋದು ಅಷ್ಟೇ. ನಾವು ಅವ್ರು ಮಾಡ್ತಾ ಇರ್ತಕ್ಕಂಥದಕ್ಕೆ ಸಹಕಾರ ಕೊಡ್ಬೋದು. ಈಗ ನನ್ನ ಕ್ಷೇತ್ರಕ್ಕೋಸ್ಕರ ಅಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕು ಪಂಚಾಯತಿನಲ್ಲಿ ಈ ಸೀವೇಜ್ ನ ಕ್ಲೀನ್ ಮಾಡ್ತಕ್ಕಂಥ ಟ್ಯಾಂಕ್ಸ್ ಬಂದಿದ್ದಾವೆ, ಏನು ಟ್ರ್ಯಾಕ್ಟ್ರು ವಿತ್ ಇದು ಆ ಸೀವೇಜ್ನ ಕ್ಲೀನ್ ಮಾಡ್ತಕ್ಕಂಥದ್ದು. ನನ್ನ ಒಂದು ಸಹಕಾರದಿಂದ, ನನ್ನ ಒಂದು ಇದರಿಂದ ಏನೋ ಒತ್ತಡದಿಂದ ನಾನು ನಮ್ಮ ಪಂಚಾಯತಿಗೆ ಕ್ಲೀನ್ ಮಾಡೋದಕ್ಕೆ ಟ್ಯಾಂಕ್ಸ್ ಎಲ್ಲ ಕ್ಲೀನ್ ಮಾಡೋದು, ಸೆಪ್ಟಿಕ್ ಟ್ಯಾಂಕ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ವಾಹನ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀನಿ. ಅಲ್ಲಿಂದ ತರಿಸಿ ಇವ್ರು ಕೊಟ್ಟಿದ್ದೀನಿ, ಪಂಚಾಯತಿ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೀನಿ. ಏನು ಸೀವೇಜ್ ಟ್ಯಾಂಕ್ಸ್ ಕ್ಲೀನ್ ಮಾಡ್ತಕ್ಕಂಥ ಒಂದು ವಾಹನನ ಗ್ರಾಮ ತಾಲೂಕು ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಗೆ ನಮ್ಮ ಒಂದು ಅಧೀನದಲ್ಲಿ ತಂದುಕೊಟ್ಟಿದ್ದೀನಿ. ಖಂಡಿತ ಸರ್. ಸರ್, ಅದೇ ರೀತಿ ನಿಮ್ಮ ಕ್ಷೇತ್ರದಲ್ಲಿ ಇರುವ ಒಂದು ಶಾಸಕರು ನಿಮ್ಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ನಿಮ್ಮ ಕ್ಷೇತ್ರದಲ್ಲಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಸರ್? ಈಗ ಸದ್ಯ ಇರ್ತಕ್ಕಂಥ ಶಾಸಕರಿಗೂ ನನಗೂ ಅಷ್ಟೊಂದು ಒಂದು ನಾನು ಭೇಟಿ ಮಾಡಿಲ್ಲ, ಅಷ್ಟು ಪರಿಚಯ ಇಲ್ಲ ನಮಗೆ. ಯಾಕಂದರೆ ನಿಮಗೆ ತಿಳಿದಾಗೆ, ಎಲ್ರಿಗೂ ತಿಳಿದಾಗೆ, ಪಕ್ಷಭೇದವಾಗಿ ನಾವು ಒಂದೇ ಪಕ್ಷದಲ್ಲಿ ಕೂತ್ಕೊಳ್ಳೋದ್ರಿಂದ ಏನಾದರೂ ಸಂದರ್ಭ ಬಂದಾಗ ನಾವು ಅವ್ರಿಗೆ ಡೈರೆಕ್ಟ್ ಮಾಡಿ ಶಾಸಕರ ಹತ್ರ ಹೋಗ್ಬೋದು ಅಂತ ನೀವು ಹೇಳಿದ್ದಾರೆ. ಖುದ್ದು ನಾನು ಭೇಟಿ ಇದುವರೆಗೂ ನಾನು ಮಾಡಿಲ್ಲ, ಮಾಡೋಕೆ ಒಂದು ಆಪರ್ಚುನಿಟಿ ಬಂದಿಲ್ಲ ನನಗೆ. ಏನಾದರೂ ಆ ಥರ ನಾನು ಅವ್ರ ಮುಖಾಂತರ ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದ್ದರೆ ಜರೂರ್ ಮೀಟ್ ಮಾಡಿ ಕೆಲಸನ ಮಾಡ್ತೀನಿ, ಯಾವುದೇ ಪಕ್ಷಭೇದವಿಲ್ಲದೆ ಮಾಡ್ತೀನಿ. ಹಿಂದೆ ಇರುವ ಶಾಸಕರು ಅಭಿವೃದ್ಧಿನಲ್ಲಿ ನಂಬರ್ 1. ಬೇರೆ ಏನೇ ಡ್ರಾಬ್ಯಾಕ್ಸ್, ಯಾರೇ ಏನೇ ಮಾತಾಡ್ಕೊಳ್ರಿ, ಅದೆಲ್ಲ 2ನೇ ಪ್ರಶ್ನೆ. ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಮಗೆ ತಿಳಿದಾಗೆ ಇದುವರೆಗೂ ಬೇತ್ಮಂಗಲ ಶಾಸಕರುಗಳಲ್ಲಿ ನಂಬರ್ 1 ಅವರು. ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ರಸ್ತೆ ಡಾಂಬರೀಕರಣ ಇದು ಸಿಮೆಂಟ್ ಎಲ್ಲ ಹಾಕಿಕೊಟ್ಟಿದ್ದಾರೆ. ಬೋರ್ಸ್ ಬೇಕು ಅಂತಂದಾಗ ಬೋರ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ.
ಯಾವುದೇ ಕಾರ್ಯಕ್ರಮಗಳು ಬಂದಾಗ ಸರ್ಕಾರದಿಂದ ಬಂದು ಪ್ರತಿಯೊಂದನ್ನು ಅವ್ರು ಕಂಪ್ಲೀಟ್ ಫುಲ್ಫಿಲ್ ಮಾಡಿದರೆ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಯಾವುದೇ ವಿಷಯವಾಗಿ ಅವ್ರಿಗೆ ನಾವು ತಪ್ಪು ಹೇಳಕ್ಕೆ ಬರೋದಿಲ್ಲ ಸರ್. ಮತ್ತೆ ಈಗ ನಿಮಗೆ ಸೇರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಸದಸ್ಯರು ನಿಮ್ಗೆ ಯಾವ ರೀತಿ ಸಹಕಾರ ನೀಡ್ತಾ ಇದ್ದಾರೆ ಸರ್? ಅವ್ರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಬರ್ತಕ್ಕಂಥದ್ದು ಅವ್ರ ಅನುದಾನ ಅವರು ಡೈರೆಕ್ಟ್ ಆಗಿ ಮಾಡ್ಕೊಳ್ತಾ ಇದ್ದಾರೆ, ನಮ್ದು ನಾವು ಮಾಡ್ತಾ ಇದ್ದೀವಿ. ನಾವಿಬ್ರು ಕ್ಲಬ್ ಮಾಡಿ ಸೇರಿ ಮಾಡ್ತಕ್ಕಂಥ ಆಪರ್ಚುನಿಟಿ ಏನು ಸಿಕ್ಕಿಲ್ಲ ನಮಗೆ. ಅವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ, ನಮ್ಮ ಕೆಲಸದಲ್ಲಿ ನಾವಿದ್ದೀವಿ, ಅಷ್ಟರಲ್ಲಿ ಇದ್ದೀವಿ ಅಷ್ಟೇ. ಖಂಡಿತ ಸರ್. ಸರ್ ಒಂದು 40-45 ವರ್ಷದಿಂದ ನಿರಂತರವಾಗಿ ಒಂದು ಸಮಾಜ ಸೇವೆ ಮಾಡ್ತಾ ಒಂದು ಸಮಾಜ ಸೇವಕರಾಗಿ ಒಂದು ಗುರುತಿಸ್ಕೊಂಡಿರುವುದು ಈ ಕ್ಷೇತ್ರದಲ್ಲಿ ಬಂದಿದ್ದೀರಾ, ನಿಮ್ಮ ಒಂದು ಸಮಾಜ ಸೇವೆ ಇಲ್ಲಿವರೆಗೆ ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಿ ಸರ್, ನಿಮ್ಮ ಒಂದು ಅನುಭವ. ಅಲ್ಲ, ಅನುಭವ ಮುಖ್ಯವಾಗಿ ನಾ ಹೇಳ್ದಲ್ಲ, ಬೇಸ್ ನಾನು ಹೆಚ್ಚು ನನಗೆ ಒತ್ತು ಕೊಟ್ಟಿದ್ದು ನನ್ನ ಕ್ಷೇತ್ರದ ಬಗ್ಗೆ. ನನ್ನ ವೈದ್ಯ ಕ್ಷೇತ್ರದಲ್ಲಿ ಹೆಚ್ಚು ಮಾಡಿದ್ದೀನಿ. ಈ ಸೋಷಿಯಲ್ ಸಮಾಜ ಸೇವೆ ಪಕ್ಕದಲ್ಲಿ ನನಗೆ ವ್ಯವಧಿ ಸಿಕ್ಕಿದಾಗ ನನ್ನ ಕೈನೆಲ್ಲ ಅವರು ಜನಕ್ಕೆ ಮೋಸ ಮಾಡಿದೆ, ಏನು ಸಾಧ್ಯವೋ ಅಷ್ಟು ಮಾಡ್ತಾ ಬಂದಿದ್ದೀನಿ. ಬಟ್ ಅದೇ ಜನದಲ್ಲಿ ಅದೇ ರೀತಿಯಲ್ಲಿ ಜನ ನನ್ನ ವೈದ್ಯ ವೃತ್ತಿನಲ್ಲಿ ಕೊಡ್ತಕ್ಕಂಥ ಗೌರವ ಇರೋದರಿಂದ ನನಗೆ ಸಮಾಜ ಸೇವೆಯಲ್ಲೂ ಅದೇ ಗೌರವ ಸಿಗ್ತಾ ಇದೆ. ನಾನು ಅಕಸ್ಮಾತ್ ಅವ್ರ ಬಳಿಗೆ ಯಾವುದೇ ವಿಚಾರಗಳಲ್ಲಿ ಹೋದಾಗ ನನಗೆ ಒಂದು ಒಳ್ಳೆಯ ಗೌರವ ಇದ್ದೇ ಇದೆ. ಯಾವುದೇ ವಿಧವಾದಂಥ ನನಗೆ ತೊಂದರೆ ಇಲ್ಲ, ನಾನು ಅವ್ರಿಗೆ ತೊಂದರೆ ಮಾಡಿಲ್ಲ. ಖಂಡಿತ ಸರ್. ಸರ್, ಕೊನೆಯಾಗಿ ತಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಯುವಕರಿಗೆ ತಾವೊಂದು ಲೀಡರ್ ಆಗಿ ಅವರಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್, ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ? ನಾ ಹೇಳಿ, ಇವಾಗ ಪ್ರತಿ ಮೊದಲು ನಾವು ಹುಡುಗರಾಗಿದ್ದಾಗ SSLCವರೆಗೂ ಓದ್ಬಿಟ್ರೆ ಅವನೇ ದೊಡ್ಡ ವಿದ್ಯಾವಂತ. ಮೊದಲು 70ಕ್ಕಿಂತ ಮುಂಚೆ ನಮ್ಮ ಹುಡುಗ SSLC ಅಂದ್ಬಿಟ್ರೆ ಆಗೋಯ್ತು. ಈಗ ಏನು ಓದಿಲ್ಲ ಇವನು ಅಂದರೆ ಅವನು SSLC ಓದಿರ್ತಾನೆ, ಅಲ್ಲಿಂದ ಮೇಲ್ಗಡೆಗಿದ್ದಾರೆ ಎಲ್ಲರೂ. ಪ್ರತಿ ಯುವಕರಿಗೂ ಪ್ರಪಂಚ ಜ್ಞಾನ ಇದೆ, ಏನು ಆಗು ಹೋಗೋಗ್ಲಿ ಏನು ನಡೀತಾ ಇದೆ ಎಲ್ರಿಗೂ ಗೊತ್ತಿದೆ. ಆದರೆ ಕೆಲವು ವಿಚಾರಗಳಲ್ಲಿ ಒಬ್ಬ ಲೀಡರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕೆಲವು ಮೋಹಗಳಿಗೆ ಪಾಲ್ಗೊಳ್ತಾರೆ, ಸ್ವಲ್ಪ ವೀಕ್ ಆಗ್ತಾರೆ. ಅವರ ಡಿಸಿಷನ್ನ ಅವ್ರು ಕರೆಕ್ಟಾಗಿ ಅವ್ರು ತಪ್ಪು ಮಾಡ್ತಾ ಇದ್ದೀವಿ ಅಂತ ತಿಳಿದ್ರೂ ಸಹ ಕೆಲವು ವಿಚಾರಗಳಿಗೆ ಯಾರೋ ಕೆಲವರು ಬಲವಂತದಿಂದನೋ ಏನೋ ಒಂದು ಪ್ರಾಬ್ಲಮ್ಸಿಂದನೋ ಒಳ್ಳೆ ದಾರಿನ ಬಿಟ್ಟು ಕೆಲವು ಸಾರಿ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ತಾರೆ. ಹಾಗೆ ಮಾಡಿದೆ ದೇಶ ಅಭಿವೃದ್ಧಿಗೆ ಯಾವ ವಿಧವಾದಂಥ ಕಾರ್ಯಕ್ರಮ ಮಾಡಬೇಕು, ಎಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತ ಡಿಸಿಷನ್ ಮಾಡೋ ಶಕ್ತಿ ಅವರಲ್ಲಿದೆ. ಅವರು ಅದನ್ನು ಫಾಲೋ ಮಾಡಿಕೊಂಡು ಒಳ್ಳೆಯ ರಾಜಕೀಯ ವ್ಯಕ್ತಿಗಳಾಗಿ ಬರಬೇಕು ಅನ್ನೋ ನನ್ನ ಉದ್ದೇಶ. ಖಂಡಿತ, ತುಂಬ ಒಳ್ಳೆ ರೀತಿಯಾಗಿ ಒಂದು ಸಲಹೆ ಕೊಟ್ಟಿದ್ದೀರ ಸರ್. ಸರ್, ಇನ್ನೂ ಒಂದು 2 ವರ್ಷ ಕಾಲಾವಧಿ ನಿಮಗೆ ಒಂದು ತಾಲೂಕು ಪಂಚಾಯತಿಯಲ್ಲಿ ಉಳಿದಿದೆ. ಹೌದು. ಆ ಉಳಿದಿರುವ ಕಾಲಾವಧಿಯಲ್ಲಿ ತಾವು ತಮ್ಮ ಒಂದು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಈಗಿರ್ತಕ್ಕಂಥದ್ದು ಇದು ಹೀಗೆ ಹೋದರೆ ಹಿಂಗೆ ನಡ್ಕೊಂಡು ಹೋಗುತ್ತೆ. ಈಗ ಆಲ್ರೆಡಿ KGF ಕ್ಷೇತ್ರ ಬೈಫರ್ಕೇಟ್ ಆಗಿದೆ, ಪೂರ್ತಿ ಎಲ್ಲ ಆಫೀಸ್ಗಳನ್ನು ಶಿಫ್ಟ್ ಮಾಡೋದಕ್ಕೆ ಎಲ್ಲ ಬೋರ್ಡ್ಸ್ ಹಾಕ್ಬಿಟ್ಟಿದ್ದಾರೆ. ಈಗ ನಮ್ಮಲ್ಲಿ 17-18 ಜನ ನಾವು ಈ ಕಡೆಗೆ ಬರ್ತೀವಿ, KGF ಕ್ಷೇತ್ರಕ್ಕೆ ಬರ್ತಕ್ಕಂಥ ಸದಸ್ಯರುಗಳಿದ್ದೀವಿ. ಈಗ ಇದನ್ನೇನೇ ಮಾಡಿ ಈಗ ನಮ್ಮ ಈಗಿರ್ತಕ್ಕಂಥ ಟೀಮಿಂದ ಅದಕ್ಕೆ ಪ್ರಯತ್ನ ಮಾಡಿ ನಮ್ಮ ಆಫೀಸ್ನ ನಾವು ಬೈಫರ್ಕೇಟ್ ಮಾಡಿಕೊಂಡು KGF ತೊಗೊಂಡು ಬಂದು ನಮ್ಮ ಕ್ಷೇತ್ರಕ್ಕೂ ಇವಾಗ ನೋಡಿ 27 ಜನ ನಾವಿದ್ದರೂ ಕೂಡ ಬರ್ತಕ್ಕಂಥ ಅನುದಾನ 1 ಕೋಟಿ ರೂಪಾಯಿ. ನಾಳೆ ದಿವಸ 2 ಕ್ಷೇತ್ರಗಳಾದರೆ 2 ಕೋಟಿ ರೂಪಾಯಿ ಆಗುತ್ತೆ. ಬಂಗಾರಪೇಟೆಗೆ 1 ಕೋಟಿ ಬರುತ್ತೆ, KGF 1 ಕೋಟಿ ಬರುತ್ತೆ. ಸೊ ಈಗ ನಮಗೆ ಬರ್ತಾ ಇರ್ತಕ್ಕಂಥದ್ದು 5 ಲಕ್ಷ ರೂಪಾಯಿ 10-15 ಲಕ್ಷಕ್ಕೆ ಬರ್ಬೋದು. ನಮಗೆ ಅನುದಾನ ಹೆಚ್ಚು ಸಿಗುತ್ತೆ. ಹೆಚ್ಚು ಸಿಗೋದ್ರಿಂದ ನಾವು ಹೆಚ್ಚು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೋದು, ಒಳ್ಳೆ ಕಾರ್ಯಕ್ರಮಗಳು ಮಾಡ್ಬೋದು. ಅದ್ರ ಬಗ್ಗೆ ಗಮನ ಕೊಟ್ಟು ನಾವು ನಮ್ಮ ಪೀರಿಯಡಲ್ಲಿ ಈ 2 ವರ್ಷದಲ್ಲಿ ಎಷ್ಟು ಸಾಧ್ಯವಾದರೆ ಅನುದಾನ ಅಷ್ಟು ತೊಗೊಂಬಂದು, ಅಲ್ಲ ಕೊಡೋದಷ್ಟೇ ಅವರು, ನಾವು ತೊಗೊಂಬರೋದನ್ನ ನಾವೇನು ತರೋಕ್ಕಾಗೋದಿಲ್ಲ. ಇದನ್ನು ಬೈಫರ್ಕೇಟ್ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಇದೆ, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆ ವಿಚಾರ ಸರ್. ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಹಾಲಿ ತಾಲೂಕು ಪಂಚಾಯತಿ ಬೇತ್ಮಂಗ್ಲ ಸದಸ್ಯರು ಹಾಗೂ ಮಾಜಿ ಬಂಗಾರಪೇಟೆ APMC ಅಧ್ಯಕ್ಷರಾದ ಶ್ರೀಮಾನ್ಯ ಡಾಕ್ಟರ್ ವಿ ಕೃಷ್ಣಮೂರ್ತಿ ಸರ್ನವರ ಮಾತುಗಳು. ಇವರನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.